ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಾನ್ಯ ಆಗ್ರೋ ಫಾರ್ಮ್ಸ್. ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ, ಸೊ ಈಗ ಒಂದು ವಿಡಿಯೋ ಮಾಡ್ತಿದ್ದೀವಿ. ನೋಡಿ, ಈ ನಮ್ಮ ತೋಟ ಒಂದು 2 ಎಕರೆ ಪ್ರದೇಶದಲ್ಲಿ ಒಂದು ಅರಣ್ಯ ಕೃಷಿ ಮಾಡಿದ್ದೀವಿ. ಇದು ಟೋಟಲ್ ಒಂದು 2 ಎಕರೆ ಮೇಲೆ ಬರುತ್ತೆ. ಗ್ರೀನ್ ಪರದೆ ಕಾಣ್ತಿದೆ ಅಲ್ಲ, ಅದು ಬಂದು ಕೃಷಿ, ನಮ್ಮ ಕೃಷಿ ಹೊಂಡ. ಏನೇನು ಗಿಡಗಳು ಹಾಕಿದೆ ಅಂತ ತೋರಿಸ್ತೀವಿ ನೋಡಿ. ಮಾವು ಇಲ್ಲಿ ಮೇನ್ ಕ್ರಾಪ್ ಬಂದು ಮಹಾಗನಿ ಮಾವು. ಮಾವಿನ ಗಿಡಗಳು ನೋಡಿ, ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ, ಅಂದರೆ 36 ಅಡಿಗೆ ಒಂದು ಗಿಡ ಬರೋ ಥರ ಮಾವಿನ ಗಿಡಗಳನ್ನು ಹಾಕಿದ್ದೀವಿ. ಅದರ ಮುಂದೆ ಪ್ರತಿ 12 ಅಡಿಗೆ ಮಹಾಗನಿ ಬರೋ ಥರ, ಅಂದರೆ ನೋಡಿ, ಈ ಮಾವಿನ ಗಿಡದಿಂದ ಈ ಮಹಾಗನಿಗೆ 12 ಅಡಿ ಬರುತ್ತೆ ಅಂತ. ಮತ್ತು ಈ ಕಡೆ ಮತ್ತು ಈ ಮಾವಿನ ಗಿಡದಿಂದ ಈ ಮಹಾಗನಿಗೆ 12 ಅಡಿ ಬರುತ್ತೆ. ಮಧ್ಯದಲ್ಲಿ 6 ಅಡಿಗೆ ಒಂದು ಎಂಟಿ ಇದು ಹಳ್ಳ ಮಾಡಿ ಗೊಬ್ಬರ ಹಾಕಿ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ನುಗ್ಗೆ ಹಾಕೋ ಪ್ಲಾನ್ ಇದೆ, ಆಯಿತಾ. ಮತ್ತು ಅದನ್ನು ಆಲ್ಟರ್ನೇಟ್ ಪ್ಲಾಂಟ್ ಬಂದು ಇದು ಬಾರ್ಡರ್ ಬರುತ್ತೆ. ಬಾರ್ಡರ್ ಬಂದು ಬರೋದ್ರಿಂದ ಈ ಹಲಸು, ಜಾಕ್ ಫ್ರೂಟ್ ಅಂತ ಏನು ಹೇಳ್ತೀವಲ್ಲ, ಹಲಸು ಹಾಕಿದ್ದೀವಿ ಇಲ್ಲಿ. ಮತ್ತು ಅದರ ಪಕ್ಕದಲ್ಲಿ ಮಹಾಗನಿ ಗಿಡ, ಆಯಿತಾ. ಮತ್ತು ಅದರ ಪಕ್ಕದಲ್ಲಿ ಒಂದು ಖಾಲಿ ಹೊಂಡ ಇದೆ, ಇಲ್ಲಿ ಬಂದು ನುಗ್ಗೆ ಹಾಕ್ಬೇಕಂತಿದ್ದೀವಿ. ಮತ್ತು ಮಾವಿನ ಗಿಡ ನೋಡಿ, ಅಲ್ಲಿ ನೋಡಿಸ್ಲ ಪ್ರತಿ 6ನೇ ಹಳದಲ್ಲಿ ನಾವು ಮಾವಿನ ಗಿಡ ಹಾಕಿದ್ದೀವಿ. ಈ ಥರ ನಮ್ಮ ಇಡೀ ತೋಟದಲ್ಲಿ ಒಂದು ಸುಮಾರು ಒಂದು 400 ಮಹಾಗನಿ ಗಿಡಗಳು, 70 ಮಾವಿನ ಗಿಡಗಳು, ಪ್ಲಸ್ ಇದ್ರ ಜೊತೆಗೆ ಬೇರೆ ಬೇರೆ ಫ್ರೂಟ್ಸ್, ಅಂದರೆ ಸೀಬೆ ಮತ್ತು ತೆಂಗು ಮತ್ತು ಹಲಸು, ನೇರಳೆ ಮತ್ತು ಲಕ್ಷ್ಮಣ ಫಲ, ರಾಮಫಲ, ಈ ಥರ ಒಟ್ಟು 15 ಫ್ರೂಟ್ ವೆರೈಟಿದು ಎಲ್ಲ 10 ಗಿಡ ಹಾಕಿದ್ದೀವಿ, ಆಯಿತಾ. ಎಷ್ಟು 2 ದಿವಸ ಆಯಿತು ನಾಟಿ ಮಾಡಿ, ನಿನ್ನೆ ಎಲ್ಲ ಡ್ರಿಪ್ಪು ಅಡ್ಜಸ್ಟ್ ಮಾಡಿದ್ವಿ. ನೋಡಿ, ಅಲ್ಲಿ ತೆಂಗು ಕಾಣುತ್ತಲ್ಲ, ತೆಂಗು ಬರೀ ಬಾರ್ಡ್ರಲ್ಲಷ್ಟೇ ಇದೆ, ಆಯಿತಾ. ನಿನ್ನೆ ಅಷ್ಟೇ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ, ಆಯಿತಾ. ಇನ್ನೊಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋದಲ್ಲಿ ಟೋಟಲ್ ಎಷ್ಟು ಕಾಸ್ಟ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು, ಆಯಿತಾ. ಇಲ್ಲಿ ನೋಡ್ಬೋದು, ಆ ಕೊನೆಯಿಂದ ಒಂದು ಲೈನಲ್ಲಿ ಏನೇನು ಗಿಡ ಇದೆ ಅನ್ನೋ ಅದನ್ನು ತೋರಿಸ್ತೇನೆ ನೋಡಿ. ನೋಡಿ, ಈ ಲೈನಲ್ಲಿ ಫಸ್ಟು ಗಿಡ ಬಂದು ದಾಳಿಂಬೆ ಇದೆ, ಆಯಿತಾ. ಎರಡನೇ ಗಿಡ ಮಹಾಗನಿ, ಇದು ಬಂದು ಸೀಬೆ, ಮಹಾಗನಿ, ಸೀಬೆ, ಮಹಾಗನಿ, ಸೀಬೆ, ಮಹಾಗನಿ, ಈ ಥರ ಈ ಲೈನ್ ಫುಲ್ಲು ಸೀಬೆ ಗಿಡ ಇದೆ. ಈ ಲೈನ್ ಬಂದರೆ ಮಾವು, ಆಮೇಲೆ ಚೊಕ್ಕತ್ತ ಗಾಯಿ ಅಂತಲ್ಲ ಅದು, ತೆಂಗು, ಮಹಾಗನಿ, ಇಲ್ಲಿ ಎಂಟಿ ಒಂದು ಹಳ್ಳ ಇದೆ, ಮಾವು ಮತ್ತು ಎಂಟಿ, ಮಹಾಗನಿ ಮತ್ತು ವಾಟರ್ ಆ್ಯಪಲ್, ವಾಟರ್ ಆ್ಯಪಲ್ಲು, ಮಹಾಗನಿ, ವಾಟರ್ ಆ್ಯಪಲ್, ಈ ಫುಲ್ ಲೈನ್ ವಾಟರ್ ಆ್ಯಪಲ್ ಬರುತ್ತೆ, ಆಯಿತಾ. ಮತ್ತು ಈ ಲೈನ್ ಬಂದರೆ ತೆಂಗು, ಎಂಟಿ ಹೊಂಡ ಇದೆ, ಇಲ್ಲಿ ನುಗ್ಗೆ ಹಾಕೋ ಪ್ಲಾನ್ ಇದೆ. ಮತ್ತು ಮಹಾಗನಿ, ಇದು ಬಂದುಬಿಟ್ಟು ಲಕ್ಷ್ಮಣ ಫಲ, ಮಹಾಗನಿ, ರಾಮಫಲ, ಮಹಾಗನಿ, ಲಕ್ಷ್ಮಣ ಫಲ, ರಾಮ, ಈ ಥರ ಈ ಫುಲ್ ಲೈನ್. ಇನ್ನು ಕೆಳಗಡೆ ಓಡ್ ಮನೆ, ಈ ಲೈನಲ್ಲಿ ಮೇಲೆ ಆರೆಂಜ್ ಗಿಡಗಳು, ಒಂದು 5-6 ಆರೆಂಜ್ ಗಿಡಗಳಿದೆ, ಆಯಿತಾ. ನೀನು ತೋರಿಸ್ತೀನಿ, ಬೇರೆ ಬೇರೆ ಹಣ್ಣು ವೆರೈಟಿಗಳು ಹಾಕಿದ್ದೀವಿ. ಇಲ್ಲಿ ಮೇನ್ ಕ್ರಾಪ್ ಬಂದು ಮಹಾಗನಿ, ಅದ್ರ ಜೊತೆಗೆ ಮಾವು, ಅದ್ರ ಜೊತೆಗೆ ನಿಂಬೆ ಕೂಡ ಇದೆ. ನಿಂಬೆ ಗಿಡ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ವಾಟರ್ ಆಪಲ್ ಗಿಡ, ಆಯಿತಾ. ಮಹಾಗನಿ, ಮಾವು, ಇದು ಬಂದುಬಿಟ್ಟು ವಾಟರ್ ಆ್ಯಪಲ್, ಮಹಾಗನಿ, ಮಾವು, ವಾಟರ್ ಆ್ಯಪಲ್, ಮತ್ತು ಇದು ಬೇರಿಕಾಯಿ ಅಂತಾರಲ್ಲ ಅದು,
ಊಟಿ ಆಪಲ್ ಅಂತ ಕರೀತಾರೆ, ಬೇರೆ ಕೈ ಅಂತಾರೆ. ಅದು ನೋಡಿ ಮಹಾಗಣಿ, ಇದು ಏನು ಒಣಗ್ತಾ ಇದೆ ನೋಡಿ. ಇದು ಬಂದು ನಿಂಬೆ ಗಿಡಗಳು, ಒಂದು 10 ಗಿಡ ನಿಂಬೆ ಗಿಡ ಕೂಡ ಹಾಕೊಂಡಿದ್ವಿ. ಇದು ವಾಟರ್ ಆಪಲ್ ನಿಂಬೆ ಗಿಡ. ಈ ತರ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಫ್ರೂಟ್ಸ್ ಹಾಕಿದ್ವಿ. ಇದು ಇಲ್ಲಿ ಮೇನ್ ಕ್ರಾಪ್ ಬಂದು ಮಹಾಗಣಿ ಮತ್ತೆ ಮಾವು, ಉಳಿದಿದ್ದೆಲ್ಲ ಸಬ್ ಕ್ರಾಪ್ ಆಗಿದೆ. ಆಯ್ತಾ, ನಿಮಗೆ ನೆಕ್ಸ್ಟು ಫೆನ್ಸಿಂಗ್ ಮಾಡಬೇಕು. ಆಯಿತಾ, ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಈ ಥರ ಗಿಡಗಳು ಹಾಕ್ಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಒಂದು ಎಕರೆಗೆ ಏನೇನು ಗಿಡಗಳು, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಯಿತಾ, ಇದು ಬಂದುಬಿಟ್ಟು ಅಂಜೀರ್ ಫಿಗ್, ಅಂಜೀರ್ ಫಿಗ್ ಅಂತಾರಲ್ಲ ಆ ಗಿಡ ಇದು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಯಿತಾ, ನಿಮಗೇನಾದರೂ ಸಜೆಷನ್ಸ್ ಬೇಕಿದ್ದರೆ ಇದರ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆಯಿತಾ, ಜೊತೆಗೆ ಈ ಥರ ಮಾಡೋ ಮೊದಲು ನಾನು ತುಂಬ ರಿಸರ್ಚ್ ಮಾಡಿ ಪಾಲಕರ್ ಮೆಥಡ್ ರಿಸರ್ಚ್ ಮಾಡಿ ಅದು ಪಾಲಕರ್ ಮೆಥಡಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ಆಯಿತಾ, ಈ ಮಧ್ಯದಲ್ಲಿ ನೋಡಿದ್ರೆ ಸಾಲ್ಗು ಸಾಲ್ಗು 12 ಅಡಿ ಅಂತರ ಇದೆ. ಆಯಿತಾ, ಒಂದು 2 ವರ್ಷದವರೆಗೂ ನಾವು ಸಾಲು ಅಂತರ ಬೆಳೆಯಾಗಿ ನಾವು ಟೊಮೆಟೊ ಅಥವಾ ಬೀನ್ಸು ಈ ಥರ ಸಾಲು ಬೆಳೆಗಳು ಹಾಕೋ ಉದ್ದೇಶದಿಂದ 12 ಅಡಿ ಇಟ್ಕೊಂಡಿದ್ದೀನಿ. ಆಯಿತಾ, ನೋಡಿ ಈಗ ಎಂಟಿ ಇರೋ ಹಳೆಗಳಲ್ಲಿ ನುಗ್ಗೆ ಮತ್ತು ಸ್ಯಾಂಡಲ್ವುಡ್ಡು, ರಕ್ತಚಂದನ ಇವೆಲ್ಲ ಮಿಕ್ಸ್ ಮಾಡಿ ಒಂದು 50-50 ಗಿಡಗಳು ಹಾಕೋ ಪ್ಲ್ಯಾನ್ ಇದೆ. ಆಯಿತಾ, ನೋಡಿ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.